ಹಾಯ್ ಹಲೋ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದಾಗಿರ್ತಕ್ಕಂಥ ಇನ್ನೊಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ಗೆ ಕೇವಲ ಒಂದು 11,000 ಇದ್ರೆ ಸಾಕಾಗುತ್ತೆ. ಈ ಬಿಸ್ನೆಸ್ ಅನ್ನು ಆರಾಮಾಗಿ ಮನೆಯಿಂದಲೇ ಶುರು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಮನೆಗೆ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇರುವಂತಹ ಸ್ಥಳಾವಕಾಶದಲ್ಲಿ ಈ ಬಿಸ್ನೆಸ್ ಅನ್ನು ಶುರು ಮಾಡಿ ಪ್ರತಿ ತಿಂಗಳು ಕಡಿಮೆ ಅಂದ್ರೂ ಒಂದು 50,000-60,000 ಆರಾಮಾಗಿ ಇಲ್ಲಿ ಇನ್ಕಮ್ ಅನ್ನು ನೀವು ಗಳಿಸಬಹುದು. ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನ ಒಂದು ಪಡ್ಕೊಂಡು ನೀವು ಆರಾಮಾಗಿ ಈ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ತಿಳಿಯುತ್ತೆ. ಹಾಗಂದ್ರೆ ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಹಾಗೆ ಯಾವ ರೀತಿ ಒಂದು ಮಾರ್ಕೆಟಿಂಗ್ ಅನ್ನು ಮಾಡೋದು, ಈ ಬಿಸ್ನೆಸ್ ಅನ್ನ ಯಾರೆಲ್ಲ ಮಾಡ್ಬೋದು, ಇದಕ್ಕೆ ಏನಾದರೂ ಎಜುಕೇಶನ್ ಅವಶ್ಯಕತೆ ಇದೆಯಾ, ಲೈಸೆನ್ಸ್ ಅವಶ್ಯಕತೆ ಇದೆಯಾ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪದೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ, ಕೊಡ್ತಾ ಇರುವಂತಹ ಕಂಪ್ನಿ ಯಾವುದು, ಹಾಗೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಕಂಪನಿಯವರು ಹೋಲ್ಸೇಲ್ ದರದಲ್ಲಿ ನಿಮಗೆ ಈ ಪ್ರಾಡಕ್ಟ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಅನ್ನು ನೀವು ಖರೀದಿ ಮಾಡಿಬಿಟ್ಟು ಜಸ್ಟ್ ನೀವು ಸೇಲ್ ಮಾಡುವ ಮೂಲಕ ಇಲ್ಲಿ ಉತ್ತಮವಾದ ಲಾಭವನ್ನು ಗಳಿಸಬಹುದು. ಹಾಗಾದ್ರೆ ಈ ಪ್ರಾಡಕ್ಟ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನೋಡಿದ್ರೆ, ಇದೊಂದು ಸೆಕ್ಯೂರಿಟಿ ಪರ್ಪಸ್ಗೆ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಈ ಪ್ರಾಡಕ್ಟ್ ಅನ್ನು ಸಪ್ಲೈ ಮಾಡ್ತಾ ಇರುವಂತಹ ಕಂಪನಿ ಯಾವುದು ಅಂತಂದ್ರೆ ಥಿಂಕ್ ಎಕ್ಸ್ ಕಂಪನಿ. ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ್ಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಈ ಒಂದು ಡಿವೈಸ್ ಅನ್ನ ನೀವು ನಿಮ್ಮ ಒಂದು ಡೋರ್ ಶಟರ್ಗೆ ನೀವು ಅಳವಡಿಸುವ ಮೂಲಕ ಇಲ್ಲಿ ನೀವು ಈ ಒಂದು ಸೆಕ್ಯೂರಿಟಿಯನ್ನ ಪಡ್ಕೊಳ್ಬಹುದು. ಯಾವ ರೀತಿ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿ ಕಳ್ಳ ಬಂದು ಅಥವಾ ಯಾವುದೇ ರೀತಿಯ ಒಂದು ವ್ಯಕ್ತಿ ಬಂದು ನಿಮ್ಮ ಅಂಗಡಿಯ ಡೋರ್ ಅನ್ನ ತೆಗೆಯುವಂತ ಕೆಲಸ ಮಾಡಿದ್ರೆ ಅಥವಾ ಒಡೆಯುವಂತ ಕೆಲಸ ಮಾಡಿದ್ರೆ, ಈ ಡಿವೈಸ್ ಅನ್ನ ಆ ಡೋರಿಗೆ ಒಂದು ಫಿಕ್ಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಸೈರನ್ ಬರುತ್ತೆ. ಅದರಿಂದ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ನಿಮಗೆ SMS ಅಲರ್ಟ್ ಬರುತ್ತೆ, ಸೈರನ್ ಅಲರ್ಟ್ ಬರುತ್ತೆ. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ಇರುವುದರಿಂದ ಈ ಒಂದು ಡಿವೈಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆಗೆ ಅವರ ಒಂದು ಆಫೀಸ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಇಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಇರೋದಿಲ್ಲ. ಸೊ ಹಾಗಾಗಿ ಅವರ ಒಂದು ಅಂಗಡಿಯ ಅಥವಾ ಮಳಿಗೆಯ ಶಟರ್ಗಳಿಗೆ ಈ ಸೆಕ್ಯೂರಿಟಿ ಡಿವೈಸ್ ಅನ್ನು ಅಳವಡಿಸುವುದರಿಂದ ನೀವು ಕೂಡ ಈ ಒಂದು ಸೆಕ್ಯೂರಿಟಿಯನ್ನ ಪಡ್ಕೊಳ್ಬಹುದು ಆರಾಮಾಗಿ. ಯಾವುದೇ ರೀತಿಯಾದ ಒಂದು ಕಳ್ಳತನದಿಂದ ಇಲ್ಲಿ ನೀವು ತಪ್ಪಿಸ್ಕೊಳ್ಬಹುದು ಅಂತಲೇ ಹೇಳ್ಬೋದು. ನಿಮಗೆ ಇಮಿಡಿಯೇಟ್ಲಿ ಮೆಸೇಜ್ ಅಲರ್ಟ್ ಬರೋದ್ರಿಂದ ನೀವು ತಕ್ಷಣವೇ ಹೋಗಿ ಅಲರ್ಟ್ ಆಗ್ಬೋದು. ಸೊ ಹಾಗಾಗಿ ಇನ್ನು ಬೆನಿಫಿಟ್ ಏನಂತಂದ್ರೆ, ಸೈರನ್ ಕೂಗುತ್ತೆ, ಅಂದ್ರೆ ನಾನ್ ಸ್ಟಾಪ್ ಸೈರನ್ ಈ ಒಂದು ಡಿವೈಸ್ ಅಲ್ಲಿ ಇರುವಂತದನ್ನ ನೋಡಬಹುದು. ಇದರಿಂದ ಆತನ ಆಗ್ತಾ ಇದೆಯಾ ಹೇಗೆ ಅಂತ ಅವರಿಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ. ಅದರಿಂದ ಕಳ್ಳರು ಈ ಒಂದು ಡಿವೈಸ್ ಇಂದ ಸಿಕ್ಕಾಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಒಂದು ತುಂಬಾನೇ ಸೆಕ್ಯೂರಿಟಿ ಪರ್ಪಸ್ ಗೆ ಯೂಸ್ ಆಗುವಂತ ಡಿವೈಸ್ ಅನ್ನ ಕಂಪನಿಯವರು ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಈ ಸೆಕ್ಯೂರಿಟಿ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದರ ಒಂದು ಡೆಮೋ ಇದೆ, ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮ ಆಫೀಸಲ್ಲಿ ಅಥವಾ ಯಾವುದೇ ಒಂದು ಅಂಗಡಿಗಳಲ್ಲಿ ಲಕ್ಷಾಂತರ ರೂಪಾಯಿ ಐಟಂಗಳನ್ನ ಹಾಕಿರ್ತೀರ, ಇದಕ್ಕೆ ಯಾವುದೇ ರೀತಿ ಡೋರ್ ಸೆಕ್ಯೂರಿಟಿ ಇರೋದಿಲ್ಲ. ಇದಕ್ಕಾಗಿ ಸಪರೇಟ್ ಆಗಿ ಒಬ್ಬ ಒಂದು ಸೆಕ್ಯೂರಿಟಿಯನ್ನ ಇಲ್ಲಿ ನೇಮಕ ಮಾಡ್ಕೊಂಡ್ರೆ ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ. ಸೊ ಇದಕ್ಕೆ ಅಷ್ಟೊಂದು ಖರ್ಚು ಏನು ಬರೋದಿಲ್ಲ. ಒಂದು ಡಿವೈಸ್ ನ ನೀವು ಕನೆಕ್ಟ್ ಮಾಡುವ ಮೂಲಕ ನಿಮ್ಮ ಒಂದು ಆಫೀಸ್ನ ಒಂದು ಹೈ ಸೆಕ್ಯೂರಿಟಿಯನ್ನ ಇಲ್ಲಿ ಕಾಪಾಡ್ಕೊಳ್ಬಹುದು. ಈ ಡಿವೈಸ್ ಇಂದ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮೆಸೇಜ್ ಅಲರ್ಟ್, ಅಲಾರಂ ಅಲರ್ಟ್, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಟೆಕ್ನಾಲಜಿ ಈ ಒಂದು ಡಿವೈಸ್ ಅಲ್ಲಿ ಇರುವಂತದ್ರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ರ ಯಾವ ರೀತಿ ಈ ಒಂದು ಸೆಕ್ಯೂರಿಟಿ ಅಂದ್ರೆ ಡೋರ್ ಸೆಕ್ಯೂರಿಟಿ ಡಿವೈಸ್ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು ನೋಡಬಹುದು. ಈ ರೀತಿ ಜಸ್ಟ್ ಈ ಒಂದು ಏನು ಶಟರ್ ಗಳಿಗೆ ಕನೆಕ್ಟ್ ಮಾಡುವ ಮೂಲಕ ಈ ಒಂದು ಸೆಕ್ಯೂರಿಟಿಯನ್ನ ಪಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡುವಂತಹ ಒಂದು ಮೆಥೆಡ್ ಸಿಸ್ಟಮ್ ಈ ಒಂದು ಡಿವೈಸ್ ಅಲ್ಲಿ ಇರುವಂತದನ್ನ ನೋಡಬಹುದು ಇಲ್ಲಿ. ಸ್ನೇಹಿತರೆ, ಈ ಡಿವೈಸ್ ಅಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಈ ಒಂದು ಡಿವೈಸ್ ನೋಡ್ತಾ ಇದ್ರೆ ಇದರಲ್ಲಿ ಟಚ್ ಸ್ಕ್ರೀನ್ ಬಟನ್ ಇರುವಂತದ್ದು, LED ಡಿಸ್ಪ್ಲೇ ಇರುವಂತದ್ದು, ಅಷ್ಟೇ ಅಲ್ಲದೆ SOS ಒಂದು ಬಜಾರ್ ಕೂಡ ಇರುವಂತದನ್ನ ನೋಡಬಹುದು. ಈ ಒಂದು ಬಜಾರ್ ಅನ್ನ ಪ್ರೆಸ್ ಮಾಡುವ ಮೂಲಕ ಸೆಕ್ಯೂರಿಟಿ ಅಲರ್ಟ್ ಇಲ್ಲಿ ಬರುವಂತದನ್ನ ನೋಡಬಹುದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಈ ಒಂದು ಡಿವೈಸ್ ಅನ್ನ ಒಂದು ಟೆಕ್ನಾಲಜಿ ಇರುವಂತದನ್ನ ನೋಡಬಹುದು. ಇದನ್ನ ನಿಮ್ಮ ಡೋರ್ಗೆ ಅಂದ್ರೆ ನಿಮ್ಮ ಮನೆಯ ಡೋರ್ಗೆ ಇಲ್ಲಿ ಅಳವಡಿಸುವ ಮೂಲಕ ಹೈ ಸೆಕ್ಯೂರಿಟಿಯನ್ನ ನೀವು ಪಡ್ಕೊಳ್ಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಈ ಒಂದು ಡಿವೈಸ್ ಇರುವಂತದ್ದು.
ಅಷ್ಟೇ ಇಲ್ಲದೆ ಸ್ನೇಹಿತರೆ ಒಂದು SMS ನೋಟಿಫಿಕೇಶನ್ ಕೂಡ ಬರ್ತಾ ಇರುವಂತದನ್ನ ನೋಡಬಹುದು. ಇಷ್ಟೆಲ್ಲ ಟೆಕ್ನಾಲಜಿನ ಥಿಂಕ್ ಎಕ್ಸ್ ಕಂಪನಿಯವರು ಈ ಒಂದು ಡಿವೈಸ್ ನಲ್ಲಿ ಮಾಡಿರುವಂತದನ್ನ ನೋಡಬಹುದು. ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ಡಿವೈಸ್ ಇದು ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಈ ಒಂದು ಡಿವೈಸ್ ನ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಈ ಒಂದು ಡಿವೈಸ್ ಅನ್ನ ಆನ್ ಮಾಡಬಹುದು, ಆಫ್ ಮಾಡಬಹುದು, ಹಾಗೆ ಸೇವಿಂಗ್ ಕೂಡ ಇಲ್ಲಿ ಮಾಡಬಹುದು ಅಂತಾನೆ ಹೇಳ್ಬೋದು. ಅಷ್ಟೊಂದು ಟೆಕ್ನಾಲಜಿಯನ್ನ ಈ ಒಂದು ThinkX ಕಂಪನಿ ಬಿಲ್ಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಡಿವೈಸ್ ಗೆ ಈ ರೀತಿ ಒಂದು ಮೊಬೈಲ್ ಕನೆಕ್ಟ್ ಮಾಡುವ ಮೂಲಕ ಅಂತಂದ್ರೆ ಅದರಲ್ಲಿ ಒಂದು ಸಿಮ್ ಇರುತ್ತೆ, ಆ ಒಂದು ಸಿಮ್ ಮೂಲಕ ನಿಮ್ಮ ಒಂದು ಮೆಸೇಜ್ ಅಲರ್ಟ್ ಬರುವಂತದನ್ನ ನೋಡಬಹುದು. ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಇಲ್ಲಿ ಯಾವ ರೀತಿ ಈ ಡಿವೈಸ್ ಮೊಬೈಲ್ ಅಲ್ಲಿ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದ ಒಂದು ಡೆಮೋ ಇದೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಈ ಒಂದು ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಅಂತ. ನೀವು ಕೂಡ ಈ ಒಂದು ThinkX ಕಂಪನಿಯ ಡಿವೈಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇಂಡಿವಿಜುವಲ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅವರಿಗೆ ಒಂದು ಕರೆ ಮಾಡಿಬಿಟ್ಟು ಎಲ್ಲ ರೀತಿಯಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇಲ್ಲಿ ThinkX ಡೋರ್ ಸೆಕ್ಯೂರಿಟಿ ಸಿಸ್ಟಮ್ ನ ಅಷ್ಟೇ ಅಲ್ಲದೆ ಇಲ್ಲಿ ಮೋಷನ್ ಡಿಟೆಕ್ಟರ್ ಕೂಡ ಇರುವಂತದ್ದು, ಪ್ರತಿಯೊಂದು ಕೂಡ ಇಲ್ಲಿ ಇವರ ಹತ್ರ ಅವೈಲೇಬಲ್ ಇರುವಂತದನ್ನ ನೋಡಬಹುದು. ಇದರಲ್ಲಿ ಮೋಷನ್ ಡಿಟೆಕ್ಟರ್ ಕೂಡ ಇರುವಂತದನ್ನ ನೋಡಬಹುದು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಕಳ್ಳರು ನಿಮ್ಮ ಮನೆಯ ಡೋರ್ ಅಲ್ಲೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ವಿಂಡೋಸ್ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಬರ್ಬೋದು. ಸೊ ಇಲ್ಲಿ ಈ ಡಿವೈಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ, ಇನ್ ಕೇಸ್ ಅವರು ಡೋರ್ ಅಲ್ಲಿ ಬಂದ್ರು ಅಥವಾ ವಿಂಡೋಸ್ ಅಲ್ಲಿ ಬೇರೆ ಕಡೆಗೆ ಬಂದ್ರು ಅಥವಾ ಗೋಡೆ ಹೊಡೆದು ಬಂದ್ರು, ಹೀಗೆ ಅವರು ನಿಮ್ಮ ಮನೆ ಒಳಗಡೆಗೆ ಎಂಟ್ರಿ ಆದಾಗ ಈ ಡಿವೈಸ್ ಆಟೋಮೆಟಿಕ್ ಆಗಿ ಯಾರು ಬಂದಿರ್ತಾರೆ ಅವರನ್ನ ಇಲ್ಲಿ ಡಿಟೆಕ್ಟ್ ಮಾಡ್ತಾ ಇರುವಂತದನ್ನ ನೋಡಬಹುದು. ಈ ರೀತಿ ಒಂದು ಮೋಷನ್ ಡಿಟೆಕ್ಟ್ ಸಿಸ್ಟಮ್ ಕೂಡ ಈ ಕಂಪನಿಯಲ್ಲಿ ಒಂದು ಟೆಕ್ನಾಲಜಿ ಅವೈಲೇಬಲ್ ಇರುವಂತದನ್ನ ನೋಡಬಹುದು. ಹಾಗಾದ್ರೆ ಬನ್ನಿ, ಈ ಒಂದು ಮೋಷನ್ ಡಿಟೆಕ್ಟರ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಚಿಕ್ಕ ಒಂದು ಡೆಮೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಹಾಗೆ ಸ್ನೇಹಿತರೆ, ಈ ಒಂದು ಅಲಾರಾಮ್ ಸಿಸ್ಟಮ್ ಏನಿದೆಯಲ್ಲ, ಇದು ಬೇರೆ ಬೇರೆ ಒಂದು ಸ್ಥಳದಲ್ಲಿ ಅಂದ್ರೆ ಒಂದು ಬೇರೆ ಬೇರೆ ಮೂಲೆಗಳಲ್ಲಿ ಅಥವಾ ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಹೀಗೆ ಬೇರೆ ಬೇರೆ ಕಡೆಗೆ ಈ ಒಂದು ಸೆಕ್ಯೂರಿಟಿ ಅಲರ್ಟ್ ಬೇಕು, ಇದರ ಡಿವೈಸ್ ಬೇಕು ಅಂತಂದ್ರು ಕೂಡ ಎಲ್ಲವೂ ಕೂಡ ಕಂಪನಿಯವರ ಜೊತೆಗೆ ಅನ್ಲಿಮಿಟೆಡ್ ಸ್ಟಾಕ್ ಅವೈಲೇಬಲ್ ಇರುವಂತದನ್ನ ನೋಡಬಹುದು. ಇದನ್ನ ನೀವು ಎಲ್ಲೇ ಇರ್ತೀರ ಅಲ್ಲೇ ಈ ಒಂದು ಡಿವೈಸ್ ಅನ್ನ ಕನೆಕ್ಟ್ ಮಾಡಿಕೊಂಡು ನೀವು ಸೆಕ್ಯೂರಿಟಿಯನ್ನ ಪಡ್ಕೊಳ್ಬಹುದು. ಇದರಲ್ಲಿ ತುಂಬಾನೇ ಚೆನ್ನಾಗಿ ಇರುವಂತಹ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಇದನ್ನ ಡಿವೈಸ್ ಅನ್ನ ಒಂದ್ ಸರಿ ಚಾರ್ಜ್ ಮಾಡಿದ್ರೆ 12-15 ದಿನಗಳ ಕಾಲ ಇದು ಚಾರ್ಜ್ ಬರುವಂತದನ್ನ ನೋಡಬಹುದು. ಈ ಒಂದು ಡಿವೈಸ್ ಅಲ್ಲಿ ಚಾರ್ಜ್ ಕಡಿಮೆ ಆಗ್ತಾ ಬಂದ್ರೆ, ಅಂದ್ರೆ ಲೋ ಆಗ್ತಾ ಬಂದ್ರೆ, ನಿಮ್ಗೆ ಅಲರ್ಟ್ ಕೂಡ ಬರ್ತಾ ಇರುವಂತದ್ದು, ಅಂದ್ರೆ ಒಂದು ಬ್ಯಾಟರಿ ಲೋ ಆಗ್ತಾ ಇರುವಂತಹ ಸಿಗ್ನಲ್ ಕೂಡ ತೋರಿಸುವಂತದನ್ನ ನೋಡಬಹುದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಬಾಕ್ಸ್ ಅಲ್ಲಿ ಏನೆಲ್ಲ ಕೊಡ್ತಾರೆ ನಿಮ್ಗೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು ವಾರ್ನಿಂಗ್ ಸ್ಟಿಕ್ಕರ್ ಅನ್ನ ಕೊಡ್ತಾರೆ, ಇದನ್ನ ನಿಮ್ಮ ಮನೆಯಲ್ಲಿ ಎಂಟ್ರೆನ್ಸ್ ಗೆ ಅಂದ್ರೆ ನಿಮ್ಮ ಡೋರ್ ಅಲ್ಲಿ ಹಾಕಬಹುದು. ಅದಾದ ನಂತರ ಇಲ್ಲೊಂದು ಯೂಸರ್ ಮ್ಯಾನ್ಯಲ್ ಇರುವಂತದ್ದು ನೋಡಬಹುದು. ಇದರಲ್ಲಿ ಯಾವ ರೀತಿ ಒಂದು ಪಿನ್ ಕೋಡ್ ಅನ್ನು ಯೂಸ್ ಮಾಡಬೇಕು, ಯಾವ ರೀತಿ ಒಂದು ಇನ್ಸ್ಟ್ರಕ್ಷನ್ ಇದೆ, ಎಲ್ಲದೂ ಕೂಡ ಈ ಒಂದು ಮ್ಯಾನ್ಯಲ್ ಬುಕ್ ಅಲ್ಲಿ ಇರುವಂತದನ್ನು ನೋಡಬಹುದು. ಅದಾದ ನಂತರ ಇಲ್ಲಿ ಮೇನ್ ಡಿವೈಸ್ ಇರುವಂತದ್ದು ನೋಡಬಹುದು, ಈ ಚಾರ್ಜಿಂಗ್ ವೈರ್ ಇರುವಂತದನ್ನ ನೋಡಬಹುದು. ಸ್ನೇಹಿತರೆ, ಈ ಪ್ರಾಡಕ್ಟ್ ಗೆ 2 ಇಯರ್ ವಾರಂಟಿ ಇರುವಂತದನ್ನ ನೋಡಬಹುದು. ಅದು ಕೂಡ ಈ ವಾರಂಟಿ ಬಂದ್ಬಿಟ್ಟು ಯಾವಾಗ ನೀವು ಇನ್ಸ್ಟಾಲೇಷನ್ ಮಾಡ್ಕೋತೀರ ಅವತ್ತಿಂದನೇ ಶುರುವಾಗುವಂತದನ್ನ ನೋಡಬಹುದು. ಸೊ ಇಲ್ಲಿ ಬಿಸ್ನೆಸ್ ಮಾಡುವವರಿಗೆ ಇದೊಂದು ಬೆನಿಫಿಟ್ ಏನು ಅಂತಂದ್ರೆ, ನೀವು ಎಷ್ಟೇ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ಇದು ಯಾವುದೇ ಕಾರಣಕ್ಕೂ ಹಾಳಾಗುವುದಿಲ್ಲ. ಹಾಗೆ ವಾರಂಟಿ ಕ್ಲೇಮ್ ಏನು ಇನ್ಸ್ಟಾಲ್ ಮಾಡ್ತಿರಲ್ಲ ಅವಾಗಿಂದ ಶುರುವಾಗುವಂತದನ್ನ ನೋಡಬಹುದು. ಸೊ ಎಷ್ಟು ಸ್ಟಾಕ್ ಬೇಕಾದ್ರೂ ತಂದು ನೀವು ಸೇಲ್ ಮಾಡಬಹುದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು, ತುಂಬಾನೇ ಫಾಸ್ಟ್ ಮೂವಿಂಗ್ ಇರುವಂತದನ್ನ ನೋಡಬಹುದು. ಯಾರೇ ಆಯ್ತು, ಸಾಮಾನ್ಯವಾಗಿ ಒಂದು ಸೆಕ್ಯೂರಿಟಿ ಪರ್ಪಸ್ ಗೆ ಈ ಡಿವೈಸ್ ಅನ್ನ ಯೂಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಒಂದು ಕಡಿಮೆ ಬಂಡವಾಳದಿಂದ ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಕಂಪನಿಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ಬನ್ನಿ, ಈ ಕಂಪನಿಯವರು ಯಾವ ರೀತಿ ಈ ಡಿವೈಸ್ ಅನ್ನ ಎಷ್ಟು ವರ್ಷದಿಂದ ಒಂದು ರೆಡಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದ ಹಳೆಯ ಕಂಪನಿ ಇದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ThinkX ಕಂಪನಿ ಗುಜರಾತ್ನ ರಾಜ್ಕೋಟ್ ಅಲ್ಲಿ ಇರುವಂತದನ್ನ ನೋಡಬಹುದು. ಇವರು ಸಾಕಷ್ಟು ಕಡೆ ಬಿಸ್ನೆಸ್ ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ, ಹಾಗೆ ಇನ್ನಷ್ಟು ಹೆಚ್ಚೆಚ್ಚು ಜನರಿಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಪಡ್ಕೊಂಡು ಇಲ್ಲಿ ಒಳ್ಳೆ ಲಾಭವನ್ನು ಪಡಿಬಹುದು. ಇಲ್ಲಿ ಮೇನ್ ಆಗಿ ಯಾರೆಲ್ಲ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಪಡಿಬಹುದು ಅಂತಂದ್ರೆ, ಈಗಾಗಲೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ಅದು ಒಂದು ಎಲೆಕ್ಟ್ರಿಷಿಯನ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಅಥವಾ ಒಂದು ಹಾರ್ಡ್ವೇರ್ ಶಾಪ್ ಇರ್ಬೋದು. ಇಂಥವರು ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಬಿಸ್ನೆಸ್ ಅನ್ನ ಮಾಡಬಹುದು, ಅಥವಾ ಇಂಡಿವಿಜುವಲ್ ಆಗಿ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಸ್ಥಳಾವಕಾಶದಲ್ಲಿ ಇಟ್ಬಿಟ್ಟು ಇಂಡಿವಿಜುವಲ್ ಆಗಿ ಈ ಒಂದು ಪೀಸ್ ಅನ್ನ ಸೇಲ್ ಮಾಡುವ ಮೂಲಕ, ಇನ್ಸ್ಟಾಲ್ ಮಾಡುವ ಮೂಲಕ ನೀವು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಸಂಪಾದನೆಯನ್ನ ಮಾಡಬಹುದು ಸ್ನೇಹಿತರೆ. ಸೊ ನೀವು ಕೂಡ ಈ ಒಂದು ಬಿಸ್ನೆಸ್ ಅನ್ನ ಮಾಡಬೇಕಂತಂದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂತ ಈ ಒಂದು ನಂಬರ್ ಗೆ ಕರೆ ಮಾಡಿಬಿಟ್ಟು ಎಲ್ಲ ರೀತಿಯಾದ ಮಾಹಿತಿಯನ್ನ ಪಡೆದು, ನಿಮಗೇನಾದ್ರೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆದ್ರೆ ಖರೀದಿ ಮಾಡಿ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಡೈರೆಕ್ಟ್ ಆಗಿ ನೀವು ಕಂಪನಿಗೆ ಹೋಗಿ ಅಲ್ಲೇ ನೀವು ಈ ಒಂದು ಪ್ರಾಡಕ್ಟ್ ನೋಡ್ಬಿಟ್ಟು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ
ವಾರಂಟಿ ಗ್ಯಾರಂಟಿ ಏನೆಲ್ಲ ಇದೆ, ಕಂಪನಿಯವರು ಯಾವ ರೀತಿ ಒಂದು ನಿಮಗೆ ಹೆಲ್ಪ್ ಮಾಡ್ತಾರೆ, ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಈ ಎಲ್ಲದರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗಿ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.